ನಟಿ ಶಿಲ್ಪಾ ಶೆಟ್ಟಿ ನಲ್ಲಿ ಹಂಚಿಕೊಂಡಿರುವ ಪೋಸ್ಟ್ ಹಲವು ಅನುಮಾನಗಳನ್ನು ಎಬ್ಬಿಸಿದೆ ಪತಿ ರಾಜ್ಕುಂದ್ರ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲಿನಲ್ಲಿ ಇರುವ ಈ ಸಂದರ್ಭದಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಇನ್ಸ್ಟಾಗ್ರಾಂನಲ್ಲಿ ತಪ್ಪೊಂದನ್ನು ಮಾಡಿದ್ದೇನೆ ಆದರೆ ಪರವಾಗಿಲ್ಲ ಅಂತ ಬರ್ಕೊಂಡಿದ್ದಾರೆ ಸೋಫಿಯಾ ಲಾರೆನ್ ಬರೆದಿರುವ ಜೀವನದಲ್ಲಿ ನಾವು ತೆರಬೇಕಾಗಿರುವುದಕ್ಕೆ ಕಂತುಗಳೇ ತಪ್ಪುಗಳು ಎಂಬ ಸಾಲುಗಳುಳ್ಳ ಪುಸ್ತಕದ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಶಿಲ್ಪಾ ಶೆಟ್ಟಿ ಅದರ ಜೊತೆಗೆ ತಪ್ಪು ಮಾಡಿದ್ದೇನೆ ಆದರೆ ಪರವಾಗಿಲ್ಲ ಅಂತ ಬರೆದುಕೊಂಡಿದ್ದಾರೆ ಶಿಲ್ಪಾ ಶೆಟ್ಟಿ ಹಂಚಿಕೊಂಡಿರುವ ಪುಸ್ತಕದ ಹಾಳೆಯ ಚಿತ್ರದಲ್ಲಿ ಜೀವನದಲ್ಲಿ ಮಾಡುವ ತಪ್ಪುಗಳ ಬಗ್ಗೆ ಸಾಲುಗಳಿವೆ ತಪ್ಪುಗಳನ್ನು ಮಾಡಬೇಕು ತಪ್ಪುಗಳಿಲ್ಲದೆ ಹೋದರೆ ಜೀವನ ಆಸಕ್ತಿದಾಯಕವಾಗಿ ಇರುವುದಿಲ್ಲ ತಪ್ಪು ಮಾಡಬೇಕಿರುವುದು ತಪ್ಪು ಮಾಡಬೇಕೆಂಬ ಕಾರಣಕ್ಕೆ ಅಲ್ಲ ಬದಲಿಗೆ ಅವುಗಳಿಂದ ಕಲಿಯಬೇಕು ಎಂಬ ಕಾರಣಕ್ಕೆ ಅಂತ ಬರೆದಿದೆ ಆದರೆ ಶೆಟ್ಟಿ ತಾವು ತಪ್ಪು ಮಾಡಿರುವುದಾಗಿ ಏಕೆ ಬರೆದುಕೊಂಡಿದ್ದಾರೆ ಅಂತ ಕುತೂಹಲ ಕೆರಳಿಸಿದೆ ರಾಜಕುಂದ್ರ ಉದ್ದೇಶಿಸಿ ತಾವು ತಪ್ಪು ಮಾಡಿದ್ದಾಗಿ ಹೇಳಿದ್ದಾರೆ ಅಥವಾ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಭಾಗಿಯಾಗಿ ತಪ್ಪು ಮಾಡಿದ್ದಾಗಿ ಹೇಳುತ್ತಿದ್ದಾರೆ ಅಂತ ಅನುಮಾನ ಮೂಡಿಸಿದೆ ಅಶ್ಲೀಲ ವಿಡಿಯೋ ನಿರ್ಮಾಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಟ್ಟಿ ಪತಿ ರಾಜಕುಂದ್ರ ಅವರನ್ನ ಜುಲೈ ಹತ್ತೊಂಬತ್ತರಂದು ಬಂಧಿಸಲಾಗಿದೆ ಜುಲೈ ಇಪ್ಪತ್ತೇಳರವರೆಗೂ ಪೊಲೀಸ್ ಕಸ್ಟಡಿಯಲ್ಲಿದ್ದ ರಾಜಕುಂದ್ರ ಅವರನ್ನ ಬಳಿಕ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ